Bette med Alin. Hoda. Borti med Alin. Hoda. Ina vil hala gigi vali. Hang gigi vali. Hota kulle nila. Hing mani hingge. Hing mani hota kulle. Bada ba. Bada ya kalgal kanta kata nila. Nila, kurli, 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 Ini aku. Ini lagi. Apa color itu? Red. Red dye itu? Pinko. Itu suli. Ini suli. Itu gatti ele. Ini ele. Itu ardo. Ardo kado. Bisnir ala ardo. Talek hakkolo drinda. Tondi. Ini shino ardela. Shino tondi ala. Karmi agate. Mata, ni amni kenan pit kon hiolo, amanatra, idriale, iele, itaga, itka, idriale na, kadar ni rale ardo, edmarbe kodo, yenolo, talege, hachkondo, pandear gante bitu, amel tolebe kodo, ochandre, ni tendi karmi agate, idri biji de yenne, ayenne seita. Nirige, wan cemce, kaisir nirige, kudio nirige haki, habe tokolo di hingge, henggelo, hingge habe tokolo do, melinda bate mu cungdo, habe tokom bitre, awa gluten di karmi agete, itu, oh do, idra bu, haki, amr tanjana haki alwa, amr tanjana haki, oh do, bate mu cungdo, oh do. Hau do, itu nuri es gatti nuri do, ikan nuri
ಎಷ್ಟು ಗಟ್ಟಿ ನೋಡು ಇದು ನೋಡು ಎಷ್ಟು ಗಟ್ಟಿ ಅಲ್ವಾ ನೀರು ಬಿತ್ತು ಮಳೆ ನೀರು ಇದು ಇದು ಮೂಪನ ಮರನೂ ಹೌದು ಭಾಳ ಗಟ್ಟಿ ಇದು ನಾಗಬಂದಲ್ಲಿ ನಾಗಬನ ಅಂತೇಳಿ ಹಿಂದೆ ಮಾಡ್ತಾ ಇದ್ರು ಕಡಿಬಾರ್ದು ಅಂತೇಳಿ ಕಡಿಬಾರ್ದು ಅಂತೇಳಿ ಗಿಡ ಕಡಿಬಾರ್ದು ನಾಗಬಂದಲ್ಲಿ ಗಿಡ ಕಡಿತಾ ಇರಲಿಲ್ಲ ಊರಿಗೊಂದು ನಾಗಬನ ಕಡ್ಡಾಯವಾಗಿರ್ಬೇಕಿತ್ತು ಅದರಲ್ಲಿ ಇದು ಪ್ರಮುಖವಾಗಿ ಇರಲೇಬೇಕಿತ್ತು ಕಡಿದ್ರೆ ಪಾಪ ಬರ್ತಿತ್ತು ಪಾಪ ಅಂದ್ರೆ ಗೊತ್ತಾ ನಾಗ ಅಂದ್ರೆ ಏನು ಹೇಳು ನಾಗ ಅಂದ್ರೆ ಹಾವು ಹಾವಿಗೆ ಸಿಟ್ಟು ಬರ್ತಿತ್ತು ಹಾವಿಗೆ ಸಿಟ್ಟು ಬಂದ್ರೆ ಏನ್ ಮಾಡ್ತದೆ ಹೇಳು ಹಾ ಕಚ್ಚುತ್ತದೆ ಆವಾಗ ಈ ಗಿಡ ಕಡಿದ್ರೆ ಹಾವಿಗೆ ಸಿಟ್ಟು ಬರ್ತಿತ್ತು ನಾಗಬಂದಲ್ಲಿ ಗಿಡ ಕಡಿದ್ರೆ ಹಂಗಾಗಿ ನಾಗಬನ ಅಂತೇಳಿ ಮಾಡ್ತಾ ಇದ್ರು ಊರಿಗೊಂದು ಕಾಡು ಇರಲೇಬೇಕು ಕಡ್ಡಾಯವಾಗಿ ಅಂತೇಳಿ ಕಾಡು ಯಾಕಬೇಕು ನಮ್ಗೆ ಉಸಿರಾಟಕ್ಕೆ ಆಮ್ಲಜನಕ ಕೊಡೋದು ಏನದು ಕಾಡು ಆಮ್ಲಜನಕ ಕೊಡೋದು ಕಾಡು ನಮ್ಗೆ ಔಷಧಿ ಕೊಡೋದು ಕಾಡು ಗಿಡ ಮರ ಮನೆ ಕಟ್ಕೊಳ್ಳೋದು ಗಿಡ ಮರ ಕೊಡೋದು ಕಾಡು ಆವಾಗ ಏನಕ್ಕೆ ಬೇಕು ಕಾಡು ನಮಗೆ ಎಲ್ಲ ಕೆಲಸಕ್ಕೂ ನಾವು ಬದುಕಿರ್ಬೇಕು ಅಂದ್ರೆ ಕಾಡು ಬೇಕೇ ಬೇಕು ನಾವು ಉಸಿರಾಟಕ್ಕೆ ಕಾಡು ಬೇಕೇ ಬೇಕು ಮಳೆ ಕೊಡೋದು ಕಾಡು ಕಾಡು ಇಲ್ಲದೆ ಇದ್ರೆ ಮಳೆ ಬರಲ್ಲ ಅಲ್ವಾ ಏನಾಗಲ್ಲ ಮಳೆ ಯಾಕೆ ಬರಲ್ಲ ಹಾ ಕಾಡು ಇಲ್ಲದೆ ಇದ್ರೆ ಮಳೆ ಬರಲ್ಲ ಇದು ಇದ್ರ ಎಣ್ಣೆ ದೀಪ ಹಚ್ಚೋದ್ರಿಂದ ಸೊಳ್ಳೆ ಬರಲ್ಲ ಅಂತೇಳಿ ಹೇಳಿಕೆ ಇದೆ ಸೊಳ್ಳೆ ಬರಲ್ಲ ಅಂತೇಳಿ ಇದ್ರ ಕಹಿ ಇದು ಬಹಳ ಕಹಿ ಇದ್ರ ಎಣ್ಣೆಯಿಂದ ದೀಪ ಉರಿಸಿಬಿಟ್ರೆ ದೀಪ ಹಚ್ಚಿದ್ರೆ ಆ ದೀಪದ ಸುತ್ತಮುತ್ತಲು ಆ ಒಂದು ಮನೆ ಒಳಗಡೆ ಸೊಳ್ಳೆ ಬರಲ್ಲ ಅಂಥೇಳಿ ಮೊದಲು ಪ್ರತಿ ಮನೆಯಲ್ಲೂ ಇದ್ರ ಎಣ್ಣೆ ಇರ್ತಿತ್ತು ಮನೆಯಲ್ಲೇ ತೆಗಿತಾ ಇದ್ರು ಇವಾಗ ಈ ಗಿಡನೇ ಬಹಳ ಅಪರೂಪ ಆಗಿಬಿಟ್ಟಿದೆ ಇದು ಇದು ಯಾಕೆಂತಂದ್ರೆ ಬೀಜ ಮೊಳಕೆ ಸಸಿ ಆಗೋದು ಬಹಳ ಕಡಿಮೆ ಹೇಳ್ದಂಗೆ ಸಸಿ ಆಗೋದಿಲ್ಲ ಇನ್ನೊಂದು ಅಂದರೆ ಇದು ಕಾಯಿ ಕಹಿ ಬೀಜ ಕಹಿ ಹಣ್ಣು ಯಾವುದು ಪ್ರಾಣಿ ತಿನ್ನೋದಿಲ್ಲ ಪ್ರಾಣಿ ತಿಂದರೆ ತಗೊಂಡೋಗಿ ಇನ್ನೊಂದು ಕಡೆ ಬೀಜ ಹೊತ್ತಾಕತ್ತೆ ಆವಾಗ ಅಲ್ಲಿ ಬೀಜ ಹುಟ್ಕೊಂಡು ಅಲ್ಲಿ ಮತ್ತೊಂದು ಮರ ಆಗತ್ತೆ ಇದು ಹಾಗಾಗಲ್ವಲ್ಲ ಹಾಗಾಗಿ ಇದ್ರ ಪ್ರಸಾರ ಬಹಳ ಕಡಿಮೆ ನಾವು ತಗೊಂಡೋಗಿ ನೆಟ್ ಮಾಡಬೇಕು ಹಿಂದಿನ ಕಾಲದಲ್ಲಿ ತೋಟಕ್ಕೆ ನೆರಳಾಗಿದ್ದನ್ನು ನೆಡ್ತಾ ಇದ್ರು ಪ್ರತಿ ಮನೆಯಲ್ಲಿ ಒಂದು ಗಿಡ ಇಡ್ತಾ ಇದ್ರು ಇದ್ರ ಹೂವು ನಾಗಸಂಪಿಗೆ ಹೂವು ಅಂತೇಳಿ ಬಹಳ ಪರಿಮಳ ಸ್ಮೆಲ್ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು ದೇವ್ರ ಪೂಜೆ ಈಶ್ವರನ ಪೂಜೆಗೆ ಬಹಳ ಶ್ರೇಷ್ಠವಾದಂಥ ಒಂದು ಹೂವು ಇದು ನಾಗಸಂಪಿಗೆ ಹೂವು ಅಂಥೇಳಿ ಇದು ಇನ್ನೊಂದು ಅಂದರೆ ಈ ಮೈಗೆ ಚರ್ಮರೋಗ ಕಜ್ಜಿ ಅಂತೇಳಾಗ್ತದೆ ಆ ಕಜ್ಜಿಗಾದರೆ ಎಣ್ಣೆ ಹಚ್ಚೋದ್ರಿಂದ ಆ ಕಜ್ಜಿ ಕಡಿಮೆ ಆಗ್ತದೆ ಆನಂತರ ಎಣ್ಣೆ ಒಂದು ಹನಿ ಎಣ್ಣೆಯನ್ನು ತಿನ್ನಬಹುದು ತಿಂದಾಗಲೂ ಸಹಿತ ಮೈಯಲ್ಲಿ ರಕ್ತ ಶುದ್ಧಿ ಆಗುವಂಥದ್ದು ಅದೆಲ್ಲ ಹಿಂದೆ ಪ್ರತಿ ಮನೆಯಲ್ಲಿ ಇರ್ತಾ ಇತ್ತು ಆದರೆ ಈಗ ಇವಾಗಿದ್ರೆ ಎಣ್ಣೆನೇ ಸಿಗಲ್ಲ ಇದ್ರ ಬೀಜನೂ ಸಿಗಲ್ಲ ಆ ಪರಿಸ್ಥಿತಿ ಇದೆ ಹೌದು ಆ ಕಜ್ಜಿಗೆ ಈಗ ಆಸ್ಪತ್ರೆಗೆ ಹೋಗೋದು ಅಲ್ಲಿ ಇಂಜೆಕ್ಷನ್ ಕೊಡ್ತಾರೆ ಇಲ್ಲಾಂದರೆ ಬೇರೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಅದಕ್ಕಿಂತ ಇದು ಒಳ್ಳೆ ಇದು ಯಾವುದೇ ರಾಸಾಯನಿಕ ಇಲ್ಲದೇನೆ ನೈಸರ್ಗಿಕ ರಾಸಾಯನಿಕ ಇದರಲ್ಲಿ ರಾಸಾಯನಿಕ ಇದ್ರೂ ನೈಸರ್ಗಿಕವಾದದ್ದು ಅದರಿಂದಾಗಿ ಯಾವುದೇ ಹಾನಿ ಆಗೋದಿಲ್ಲ ಈ ನೈಸರ್ಗಿಕ ಇದರಿಂದ ಆ ಒಂದು ರೀತಿಯಲ್ಲಿ ಒಳ್ಳೆ ಒಂದು ಮೂಪಿನ ಸಸ್ಯನೂ ಹೌದಿದ್ದು ಇನ್ನೊಂದು ಅಂದರೆ ಇದು ಗೆದ್ದು ತಿನ್ನೋದಿಲ್ಲ ನಾವು ಮನೆಗೆ ಸ್ಲ್ಯಾಪ್ ಹಾಕಬೇಕಿದ್ರೆ ಮೊದಲು ಹಳೆ ಕಾಲದಲ್ಲಿ ಈಗ ನಮ್ಮ ಮನೆಯಲ್ಲಿ ಇದೆ ನೋಡು ಕೆಳಗಡೆಯಿಂದ ಮರದ ಹಲಗೆ ಮೇಲ್ಗಡೆಯಿಂದ ಮಣ್ಣು ಆ ಮಣ್ಣು ಮತ್ತು ಮರದ ಹಲಗೆ ಮಧ್ಯದಲ್ಲಿ ಒಂದು ಪದರಾಗಿ ಇದನ್ನು ಹಾಕ್ತಾ ಇದ್ರು ಮರದ ಹಲಗೆಯನ್ನು ಗೆದ್ದಲು ತಿನ್ನಬಾರದು ಅನ್ನೋ ಕಾರಣಕ್ಕೋಸ್ಕರ ಇದು ಸಾಮಾನ್ಯ 100 ವರ್ಷ ಕಳೆದ್ರೂ ಸಹಿತ ಇದು ಒಣಗಿಸಿ ಹಾಕಿಬಿಟ್ರೆ ಹಂಗೆ ಇರ್ತದೆ ಒಂದು ಸ್ವಲ್ಪನೂ ಬದಲಾವಣೆ ಆಗೋದಿಲ್ಲ ಅಲ್ಲಿ ನೀರು ಅಂತಾಗಲಿಲ್ಲ ಅಂತಂದ್ರೆ ಹಂಗೆ ಇದ್ದು ಬಿಡ್ತದೆ ಅದು 100 ವರ್ಷ ಎಷ್ಟು ಹಾ 100 ವರ್ಷ ಕಳೆದ್ರೂ ಸಹಿತ ಹಂಗೆ ಇದ್ದು ಬಿಡ್ತದೆ ಇದು ಭಾಳ ಒಳ್ಳೆ ಒಂದು ಔಷಧಿ ಗಿಡನೂ ಹೌದು ಮೋಪಿನ ಮರನೂ ಹೌದು ನಾಗಕೇಸರ ಅಂಥೇಳಿ ಔಷಧಿ ವಸ್ತು ಸಿಗೋದು ಇದೇ ಹೂವಿನ ಕೇಸರ ಇದು ಇವಾಗ ಸರಿಯಾಗಿ ಸಿಗೋದಿಲ್ಲ ಇದರಲ್ಲಿ ಸಿಗೋದು ಪುಟ್ಟಿಕ ಈ ನಾಗಕೇಸರ ಅಂತ ಸಿಗೋದು ಕಲಬೆರಕೆ ಅಂಥೇಳಿ ಎಲ್ಲ ವೈದ್ಯರುಗಳು ಸಾಮಾನ್ಯವಾಗಿ ಹೇಳುವಂಥದ್ದು ಈಗ ಒಂದು ಬಹುಶಃ ಒಂದು 50 ವರ್ಷದ ಹಿಂದೆ ಸಾಕಷ್ಟು ಗಿಡಗಳು ಇದ್ದವು ಅದನ್ನು ಈ ತೋಟ ಒತ್ತುವರಿ ಮಾಡುವ ಒಂದು ಇದರಲ್ಲಿ ಹುನ್ನಾರದಲ್ಲಿ ಸೈಡಲ್ಲಿ ಇರುವಂಥ ಗಿಡ ಕಡಿದು ಅದನ್ನೆಲ್ಲ ಮಾರಾಟ ಮಾಡಿದರು
ಆನಂತರ ಹೊಸ ಗಿಡ ತಯಾರಾಗಿಲ್ಲ, ಹಾಗೆಲ್ಲ ಆಗಿ ಈಗೆಲ್ಲ ಅದನ್ನು ಹುಡುಕಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇದು ಸಾಮಾನ್ಯ ಈಗ ಒಂದು 5-6 ವರ್ಷದ ಹಿಂದೆ ನಾನು ತಂದಿಟ್ಟಿರೋ ಗಿಡ, ಒಂದು 7-8 ಗಿಡ ಮಾಡಿದ್ದೆ, ಅದರಲ್ಲಿ ಒಂದು ಗಿಡ ಬದುಕೊಂಡಿದೆ. ಅಂತೂ ಒಂದು ಗಿಡ ಇಟ್ಟಿದ್ದೇನೆ ನಮ್ಮ ಜಾಗದಲ್ಲಿ ಅಂಥೇಳಿ, ಬೇಕು ನಮ್ಮ ಜಾಗದಲ್ಲಿ. ನಾಳೆ ನೀನು ನೋಡಬೇಕಲ್ಲ, ನೀನು ಇದ್ರ ಹೂ ನೋಡಬೇಕು, ಕಾಯಿ ನೋಡಬೇಕು, ಅದ್ರ ಎಣ್ಣೆ ಬಳಸಬೇಕು. ಹಾಗಾಗಿ ಒಂದು ಗಿಡ ಮಾಡಿಡುವ ಅಂತೇಳಿ ಮಾಡಿಟ್ಟಿದ್ದೆ. ಹ್ಞೂ, ನೀನು ಕಡಿಬಾರ್ದು ಗಿಡ, ಕಡಿದು ಇದು ಮಾಡಬಾರ್ದು.